ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾವಿವತ್ತು ನವಜೀವನ ಟ್ರಸ್ಟ್ ಹತ್ರ ಬಂದಿದ್ದೀವಿ. ಏನಕ್ಕಪ್ಪ ಅಂತಂದರೆ, ಈ ನವಜೀವನ ಸಂಸ್ಥೆನ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಬೇಕು, ಸಾವಿರಾರು ಕುಟುಂಬಗಳನ್ನ ಬೀದಿನಲ್ಲಿ ಬಿದ್ದಿರೋ ಕುಟುಂಬಗಳಿಗೆ ಒಂದು ಮರುಜೀವನ ಇಲ್ಲಿಂದ ಸಿಗಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಹೇಮಂತ್ ಸರ್ ಈ ನವಜೀವನ ಸಂಸ್ಥೆನ ಶುರು ಮಾಡಿದ್ರು. ಈ ಸಂಸ್ಥೆ ಬಿಗಿನಿಂಗಲ್ಲಿ ತುಂಬ ಕಷ್ಟದಲ್ಲೇ ಶುರುವಾಗಿ ಇವತ್ತೇನೋ ಒಂದು ಸ್ವಲ್ಪ ಮಟ್ಟದಲ್ಲಿ ಪರವಾಗಿಲ್ಲ, ಒಂದಷ್ಟು ಜನಕ್ಕೆ ಆಸರೆ ಆಗಿದೆ, ಒಂದಷ್ಟು ಜನಕ್ಕೆ ದಾರಿ ಮಾಡಿಕೊಟ್ಟಿದೆ, ಒಂದಷ್ಟು ಕುಟುಂಬಗಳ ಕಣ್ಣೀರು ಒರೆಸಿದೆ. ಈ ಥರ ಒಂದು ಒಂದು ಮಹತ್ವಪೂರ್ಣವಾದಂಥ ಒಂದು ಆಲೋಚನೆ ಇಟ್ಕೊಂಡು ಒಂದು ಸಮಾಜಕ್ಕೆ ಒಂದು ಒಳ್ಳೇದು ಮಾಡಬೇಕು ಅಂತ ಬಂದಿರೋ ಈ ಸಂಸ್ಥೆನ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಈ ಸಂಸ್ಥೆಯ ಪರಿಚಯನ ಜನಕ್ಕೆ ತಲುಪಿಸ್ಬೇಕು, ಇವ್ರು ಮಾಡ್ತಾರೋ ಕಾರ್ಯಗಳ ಬಗ್ಗೆ ತಿಳಿಸ್ಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಬಂದ್ವಿ. ಇವತ್ತು ಸ್ಪೆಷಲ್ ಏನಂದರೆ, ಅವರೊಂದು ಪುಸ್ತಕ ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ಸುಮಾರು ಅಂದರೆ, ಈ ಪುಸ್ತಕನ ನಾವು ಸಿಂಪಲಾಗಿ ನೋಡ್ತೀವಿ ಅಂತಂದರೆ ಇದು ನಾರ್ಮಲ್ ಪುಸ್ತಕ ಅನಿಸ್ಬೋದು, ಬಟ್ ಇದರೊಳಗಡೆ ವಿಚಾರಗಳು ಬಂದು ತುಂಬ ಗ್ರೇಟ್ಫುಲ್ ಆಗಿದೆ. ಏನಕ್ಕಂತಂದರೆ, ಇವತ್ತು ತುಂಬ ಜನ ಅಂದರೆ ಯಾವುದೋ ಒಂದು ಮಾದಕ ವಸ್ತು, ಮಾದಕ ಚಟಗಳಿಗೆ ಬಲಿಯಾಗಿ ತಮ್ಮ ಫ್ಯಾಮಿಲಿಗಳನ್ನಾಗ್ಬೋದು, ತಮ್ಮನ್ನೇ ಆಗ್ಬೋದು, ಕಂಪ್ಲೀಟಾಗಿ ಒಂದು ಆರೋಗ್ಯ ಆಗ್ಬೋದು, ಎಲ್ಲ ಹಾಳು ಮಾಡ್ಕೊಂಡಿರ್ತಾರೆ. ಅಂಥವ್ರಿಗೆ ಇಂಥ ಪುಸ್ತಕಗಳು ಸಿಕ್ಬಿಟ್ರೆ ಅಟ್ಲೀಸ್ಟ್ ಅದನ್ನು ಓದ್ತಾ ಇದ್ದಾಗ ಏನೋ ಒಂದು ಅಂದರೆ ಮೈಂಡು ಪರಿವರ್ತನೆ ಆಗಿ ತಾವು ಕೂಡ ಒಂದು ಹೊಸ ಜೀವನಕ್ಕೆ ಒಂದು ದಾರಿ ಒಂದು 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 ಅಂದರೆ ಮೈಂಡ್ ಪರಿವರ್ತನೆ ಆಗಿ ಒಂದು ಹೊಸ ಜೀವನಕ್ಕೆ ಒಂದು ಮಾರ್ಗ ಕೊಡುವಂಥ ಒಂದು ಸೂಚನೆ ಇರುವಂಥ ಒಂದು ಪುಸ್ತಕ. ಮತ್ತು ಕುಡಿತ ಮತ್ತು ಇನ್ನೊಂದು ಮಾದಕ ವಸ್ತುಗಳು ಚಟ ಅವುಗಳಿಗೆ ಬಲಿಯಾಗಿರೋದ್ರಿಂದ ತಮ್ಮ ದೇಹದಲ್ಲಿ ಏನೆಲ್ಲ ತೊಂದರೆಗಳಾಗ್ತವೆ ಅನ್ನೋದ್ರ ಬಗ್ಗೆ ಈ ಪುಸ್ತಕದಲ್ಲಿ ವಿವರವಾಗಿ ತಿಳಿಸಿದ್ದಾರೆ. ಇಂಥ ಪುಸ್ತಕದ್ದು ಒಂದು ಇನಾಗ್ರೇಷನ್ ಉದ್ಘಾಟನೆ ಸಮಾರಂಭಕ್ಕೆ ನಮ್ಮನ್ನು ಕರೆದ್ರು, ಹಾಗಾಗಿ ನಾವು ಬಂದ್ವಿ. ಖುಷಿಯಿಂದ ಈ ಪುಸ್ತಕನೂ ಓದಿದ್ದೀವಿ. ಈ ಪುಸ್ತಕದಲ್ಲಿ ಒಳ್ಳೆ ವಿಚಾರಗಳಿದೆ, ಇದು ಜನಕ್ಕೆ ತಲುಪಬೇಕು ಅಂತೇಳಿ. ಆಮೇಲೆ ಇನ್ನೊಂದು ಏನಂದರೆ, ಅವ್ರ ಬಗ್ಗೆ ಒಂದಷ್ಟು ನಾನು ಅವ್ರ ಜೊತೆ ಡೈರೆಕ್ಟಾಗಿ ಮಾತಾಡ್ತಾ ಇದ್ದಾಗ ಒಂದಷ್ಟು ವಿಚಾರಗಳು ನಮಗೆ ಗಮನಕ್ಕೆ ಬಂತು. ಹಾಗಾಗಿ ಡೈರೆಕ್ಟು ನಮ್ಮ ವೀಕ್ಷಕರಿಗೂ ಕೂಡ ಅವರು ಪರಿಚಯ ಮಾಡಿಕೊಡ್ತಾ ಮತ್ತು ಅವರ ಆಲೋಚನೆಗಳನ್ನ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಹೇಮಂತ್ ಸರ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳ್ಕೊತ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ನಮ್ಮ ವೀಕ್ಷಕರಿಗೆ ನಿಮ್ಮ ಸಂಸ್ಥೆ ಬಗ್ಗೆ ಚಿಕ್ಕದಾಗಿ ಹೇಳಬೇಕು ಅಂತಂದರೆ, ಯಾವ ಥರ ನೀವು ಈ ಸಂಸ್ಥೆನ ಹುಟ್ಟಾಕಬೇಕು ಅಂತೇಳಿ ಶುರು ಮಾಡಬೇಕಂತ ಬಂದ್ರಿ, ಏನೆಲ್ಲ ಪ್ಲ್ಯಾನ್ಗಳು, ಯಾವ ಥರ ತೊಂದರೆಗಳು ಅನುಭವಿಸಿದ್ರಿ, ಎಲ್ಲ ಮಾತಾಡಿ ಸರ್. ನಮಸ್ಕಾರ. ನಾವು ನವಜೀವನ ಟ್ರಸ್ಟು ಒಂದು 2010 ನಾವು ಪ್ರಾರಂಭ ಮಾಡಿದ್ದೀವಿ. ಬಟ್ ಇದನ್ನು ನಾವು ಮದ್ಯಪಾನ ಮತ್ತು ಮಾದಕ ಚಟ ಏನು ಯೂಸ್ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ, ಅವ್ರಿಗೆ ಒಂದು ಸಲಹೆ ಕೊಡ್ತಾ ಮತ್ತು ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಮಾಡ್ತಾ ಧ್ಯಾನ ಯೋಗಗಳು ಮಾಡಿಸ್ತಾ ಅವ್ರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ನಾವು ಈ ಸಂಸ್ಥೆನ ಪ್ರಾರಂಭ ಮಾಡಿದ್ದೀವಿ. ಮೊದಲನೇದಾಗಿ ನಾನು ಈ ಸಂಸ್ಥೆ ಪ್ರಾರಂಭ ಮಾಡೋಕ್ಕೆ ಒಂದು ಮುಖ್ಯ ಉದ್ದೇಶ ಏನು ಅಂತಂದರೆ, ಅಲ್ಲಿ ನಾವು ಇರ್ತಕ್ಕಂಥ ಒಂದು ಏರಿಯಾದಲ್ಲಿ ಅಥವಾ ನಾನು ಇರ್ತಕ್ಕಂಥ ಒಂದು ಮನೆ ಜಾಗದಲ್ಲಿ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಈ ಮಾದಕ ಚಟಗಳು ಮತ್ತು ಈ ಮದ್ಯಪಾನ ಮಾಡುವಂಥದ್ದು ಹೆಚ್ಚಾಗಿ ಕಂಡುಬರ್ತಾಯಿದ್ದು. ಮತ್ತು ಕೆಲವು ಮಹಿಳೆಯರು ಬಂದು ನಾವೊಂದು ಆಫೀಸ್ ನಡೆಸ್ತಾ ಇದ್ದೋ, ಒಂದು ರಿಯಲ್ ಎಸ್ಟೇಟ್ ಆಫೀಸ್ ಮಾಡ್ತಾ ಇದ್ದಾಗ ಮತ್ತು ಒಂದು ಬೇರೆ ಒಂದು ಸಣ್ಣ ಪುಟ್ಟ ಆಫೀಸ್ಗಳನ್ನ ಮಾಡಿಕೊಂಡು ನಾವು ಕಮಶಿ ಪಳೆಯದಲ್ಲಿ ಇದ್ದಾಗ ಅಲ್ಲಿ ಈ ರೀತಿಯಾದ ಒಂದು ಜನಗಳು ಬಂದು ಈ ರೀತಿ ಮಾತಾಡ್ತಾ ಇದ್ದಾಗ ನನಗೊಂದು ಭಾವನೆ ಒಂದು ಅನ್ನಿಸ್ತು, ಇಲ್ಲ ನಾವು ಯಾಕೆ ಈ ರೀತಿ ಒಂದು ಪ್ರಾರಂಭ ಮಾಡಬಾರ್ದು, ಎಷ್ಟೋ ಜನ ಸಫರ್ ಮಾಡಿದ್ದಾರೆ, ನಾವು ಯಾಕೆ ಒಂದು ಸಂಸ್ಥೆನ ಪ್ರಾರಂಭ ಮಾಡಿ ಮಾದಕ ಚಟ ಮತ್ತು ಮಾದಕ ವ್ಯಸನ ಏನಿದೆ ಮತ್ತು ಮದ್ಯವ್ಯಸನ ಏನಿದೆ ಇದನ್ನು ನಾವು ಬಿಡಿಸಿ ಅವ್ರಿಗೆ ಒಂದು ಒಳ್ಳೇದು ಮಾಡೋದಕ್ಕೆ ಯಾವ ರೀತಿಯಾದ ಒಂದು ಪ್ರಯತ್ನ ಮಾಡ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದಾಗ ಈ ರೀತಿಯಾದ ಒಂದು ಸಂಸ್ಥೆ ಪ್ರಾರಂಭ ಮಾಡಿ ನಾವು ಮಾಡ್ಬೋದು ಅಂತೇಳಿ ನನಗೆ ಮನಸ್ಸಿಗೆ ಬಂತು. ಮನಸ್ಸಿಗೆ ಬಂದಾಗ ಸ್ನೇಹಿತರೆಲ್ಲ ಸೇರಿ ನಾವು ಇದನ್ನು ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿ ಕೊನೆಗೆ ಇಲ್ಲಿ ಏನಿದೆ ಬರ್ತಾಯಿದ್ರು ಹೋಗ್ತಾಯಿದ್ರು, ಅಲ್ಲಿ ಸಲಹೆ ಕೊಡೋವಂಥದ್ದು, ಮೀಟಿಂಗ್ಸ್ಗಳು ಮಾಡಿಸೋವಂಥದ್ದು, ಇಲ್ಲಿ ಧ್ಯಾನ ಯೋಗಗಳು ಹೇಳ್ಕೊಡೋದು ಮತ್ತು ಸಲಹೆಗಳು ಕೊಡ್ತಕ್ಕಂಥದ್ದು ಈ ಥರ ಎಲ್ಲ ಮಾಡ್ತಾ 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 ಸುಮಾರು ಜನ ಇವತ್ತು ಬದಲಾವಣೆ ಆಗಿದ್ದಾರೆ ಸಮಾಜದಲ್ಲಿ. ಮತ್ತು ಸಂಸ್ಥೆನೂ ಇವತ್ತು ಕಾರ್ಯಕ್ರಮ ಕೊಡ್ತಾ ತುಂಬ ಒಂದು ಚೆನ್ನಾಗಿ ನಾವು ಈ ಮದ್ಯವ್ಯಸನದಿಂದ ಹೊರಗೆ ಬರೋಕ್ಕೆ ಸಹಾಯ ಮಾಡ್ತಾಯಿದ್ದೀವಿ. ಈ ರೀತಿಯಾಗಿ ಒಂದು ಉದ್ದೇಶ ಒಳ್ಳೆ ಉದ್ದೇಶ ಇಟ್ಕೊಂಡು ಇದನ್ನು ಪ್ರಾರಂಭ ಮಾಡಿದ್ದೀವಿ.
ಸರ್, ಈಗ ಸಣ್ಣದಾಗಿ ಕೇಳ್ಬೇಕಂತಂದ್ರೆ, ಇವಾಗ ಈ ಸಂಸ್ಥೆ ಶುರು ಮಾಡಿ ಹತ್ತತ್ರ ಎಷ್ಟು ವರ್ಷ ಆಗಿದೆ, ಅದಾದ್ಮೇಲೆ ಎಷ್ಟು ಜನ ಇಲ್ಲಿಂದ ಆಚೆ ಹೋಗಿ ಒಂದು ಒಳ್ಳೆ ಜೀವನ, ಹೊಸ ಜೀವನನ ಅನುಭವಿಸ್ತಾ ಇದ್ದಾರೆ? ಸರ್, ಈ ಸಂಸ್ಥೆ ಶುರುವಾಗಿ 2009 ಪ್ರಾರಂಭ ಆಯಿತು. ಈ ಇಲ್ಲಿ ಸುಮಾರು 1,000 to 1,200 ಜನ ಇವತ್ತು ಬಂದು ಇಲ್ಲಿ ಒಂದು ಧ್ಯಾನ ಯೋಗಗಳು ಮತ್ತು ಏನಿದೆ ಒಂದು ವಿಚಾರಗಳನ್ನ ಕಲ್ತ್ಕೊಂಡು ಹೊರಗಡೆ ಹೋಗಿ ಇವತ್ತು ಸಮಾಜ ಮುಖ್ಯವಾಹಿನಿಯಲ್ಲಿ ತುಂಬ ಚೆನ್ನಾಗಿ ಇವತ್ತು ಜೀವನ ಮಾಡ್ತಾಯಿದ್ದಾರೆ. ರಿಸಲ್ಟು ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಹಂಗಾಗಿ ಈ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಾವು ಇನ್ನೂ ಹೆಚ್ಚಿನ ಒಳಿತು ಮಾಡೋಕ್ಕೋಸ್ಕರ ಒಂದು ಪುಸ್ತಕನ ನಾವು ನವಜೀವನ ಟ್ರಸ್ಟಿಂದ ಒಂದು ಜನಗಳಿಗೆ, ಸಾರ್ವಜನಿಕರಿಗೆ ಅಥವಾ ಒಂದು ವ್ಯಸನಿಗಳಿಗೆ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ಪುಸ್ತಕನ ಬಿಡುಗಡೆ ಮಾಡಿದ್ದೀವಿ. ಸೂಪರ್ ಸರ್, ಒಂದು ಒಳ್ಳೆ ಕೆಲಸ ಮಾಡಿದ್ದೀರಾ. ಅದಾದಮೇಲೆ ಸರ್, ಈಗ ಈ ಸಂಸ್ಥೆಗೆ ನಾರ್ಮಲಾಗಿ ನಾವು ಈಗ ಕೌಂಟ್ ಮಾಡ್ತೀವಿ ಅಂದರೆ, ಇವಾಗ ಒಂದಷ್ಟು ಜನ ಸುಮಾರು ಇದೇ ಥರದ್ದು ಸುಮಾರು ಸಂಸ್ಥೆಗಳಿದ್ದಾವೆ ಹೊರಗಡೆ ಕೂಡ. ಖಂಡಿತ, ಸುಮಾರು ಈ ಥರ ಸಂಸ್ಥೆಗಳಲ್ಲಿ ಜನಗಳು ಹೋಗಿ ಸೇರಿಕೊಂಡಾದ್ಮೇಲೆ ಕೂಡ ಅಲ್ಲಿ ಸರಿಯಾಗಿ ಇದಾಗದೆ ಬದಲಾವಣೆ ಆಗದಿರಾ, ಮತ್ತು ತೊಂದರೆಗಳೆಲ್ಲ ಅನುಭವಿಸ್ಕೊತ ಈ ಕಡೆ ಇರೋ ಬರೋ ದುಡ್ಡು ಕೂಡ ಖರ್ಚು ಮಾಡ್ಕೊತ ಅಂದರೆ ಗುಣ ಆಗದೆ ಸುಮಾರು ತೊಂದರೆಗಳು ಅನುಭವಿಸ್ಕೊಂಡು ಆಚೆ ಬಂದಿರೋ ಇದ್ದಾರೆ. ಆ ಥರ ಸಂಸ್ಥೆಗಳಲ್ಲಿ ಇವಾಗ ಬೇರೆ ಸಂಸ್ಥೆಗಳು ಕಂಪೇರ್ ಮಾಡಿದ್ರೆ ಈ ನವಜೀವನ ಸಂಸ್ಥೆನಲ್ಲಿ ಯಾವ ರೀತಿ ಒಂದು ಟ್ರೀಟ್ಮೆಂಟು ವ್ಯವಸ್ಥೆ, ಯಾವ ರೀತಿ ಒಂದು ಅವ್ರನ್ನ ಅಂದರೆ ಮೊದಲ ಥರ ಗುಣಪಡಿಸೋದಕ್ಕೆ ಯಾವ ರೀತಿ ಒಂದು ಕ್ರಮಗಳಿದ್ದಾವೆ, ನಿಮ್ಮ ಪ್ರೊಸೀಜರ್ ಯಾವ ರೀತಿ ಸರ್? ಈಗ ಈ ರಾಜ್ಯಾದ್ಯಂತ ಇವತ್ತು ಸುಮಾರು ಒಂದು ಈ ಸಂಸ್ಥೆಗಳು ಇದೆ. ಬಟ್ ನಾವು ಹೇಳೋ ಉದ್ದೇಶ ಏನು ಅಂತಂದರೆ, ಎಲ್ಲ ಸಂಸ್ಥೆಗಳು ಇವತ್ತು ಮಾಡ್ತಾರೆ ಕೆಲಸ ಒಂದೇ ಒಳ್ಳೇದು ಮಾಡ್ತಾ ಇದ್ದಾರೆ. ಖಂಡಿತವಾಗೂ ಸಾರ್ವಜನಿಕರಿಗೆ ಇದು ಬೇಕು, ಒಳ್ಳೇದು ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಪೆಷಲ್ಲಾಗಿ ಹೇಳಬೇಕು ಅಂತಂದರೆ, ನಮ್ಮ ಸಂಸ್ಥೆಯಲ್ಲಿ ಏನಂತಂದರೆ ಸ್ವಲ್ಪ ಕೌನ್ಸಿಲಿಂಗ್ನ ಹೆಚ್ಚಿನ ಮಟ್ಟದಲ್ಲಿ ಕೌನ್ಸಿಲಿಂಗ್ ಕೊಡ್ತಕ್ಕಂಥದ್ದು, ಧ್ಯಾನ ಯೋಗಗಳನ್ನ ಸ್ವಲ್ಪ ಆಧ್ಯಾತ್ಮಿಕತೆಯನ್ನು ಅಳವಡಿಸ್ತಕ್ಕಂಥದ್ದು, ಮತ್ತು ಅವ್ರಿಗೆ ಏನಿದೆ ಅದನ್ನು ಅವರ ಒಂದು ವಿಚಾರಗಳನ್ನ ತಿಳ್ಕೊಂಡು ಇನ್ವೆಂಟ್ರಿಗಳನ್ನ ಮಾಡಿಸಿ ಅವ್ರಿಗೆ ಒಂದು ಮನಪರಿವರ್ತನೆ ಮಾಡ್ತಕ್ಕಂಥದ್ದು ಅಂದರೆ ಒಂದು ನಮ್ಮ ಒಂದು ಸಂಸ್ಥೆಯಲ್ಲಿ ಅದಕ್ಕೋಸ್ಕರನೇ ಒಂದು ಸ್ಪೆಷಲ್ಲಾಗಿರ್ತಕ್ಕಂಥ ಒಬ್ಬರು ಈ ಒಂದು ಕ್ಲಿನಿಕಲ್ ಸೈಕಾಲಜಿಸ್ಟ್ ಇರ್ಬೋದು, ಮತ್ತು MSWs ಕರೆಸಿ ಕೌನ್ಸಿಲಿಂಗ್ ಮಾಡಿಸೋದಿರ್ಬೋದು, ಸೋಷಿಯಲ್ ವರ್ಕರ್ಸ್ ಇರ್ಬೋದು, ಮತ್ತು ಈ ಚಟದಿಂದ ಹೊರಬಂದು ಅಂಥವರು ಅನುಭವ ಬೆಂಬಲ ಭರವಸೆ ಹೇಳಿ ಅವ್ರನ್ನ ಹೊರಗಡೆ ತರತಕ್ಕಂಥದ್ದು, ಮತ್ತು ಸರಳ ವ್ಯಾಯಾಮ ಮಾಡಿಸ್ತಕ್ಕಂಥದ್ದು, ಮತ್ತು ಪರ್ಸನಾಲಿಟಿ ಟ್ರೈನಿಂಗ್ ಕೊಡ್ತಕ್ಕಂಥದ್ದು, ಅಂದರೆ ಬೇರೆ ಬೇರೆ ಥರ ವಿಧಾನನ ನಾವು ಅಳವಡಿಸ್ತಾ ಇದ್ದೀವಿ. ಎಷ್ಟು ಈಗ ಹೊರಗಡೆ ಹೋದ್ಮೇಲೆ ಏನು ಮಾಡ್ತಕ್ಕಂಥದ್ದು, ಫೈನಾನ್ಷಿಯಲ್ ಫ್ರೀಡಮ್ ಕ್ಲಾಸಸ್ಗಳು ಕೊಡ್ತಕ್ಕಂಥದ್ದು, ಈ ರೀತಿ ಮಾಡ್ತಾ ಇರೋದ್ರಿಂದ ರಿಸಲ್ಟ್ ತುಂಬ ಚೆನ್ನಾಗಿದೆ. ಹಾಗಾಗಿ ನಮ್ಮಲ್ಲಿ ನಾವು ಒಳ್ಳೆ ಒಂದು ರಿಸಲ್ಟ್ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ನಡೀತಾ ಇದೆ. ಅಂದರೆ ನಂಬಿಕೆ ಜಾಸ್ತಿ ಉಳಿಸ್ಕೊಂಡಿದೆ? ಖಂಡಿತ ಖಂಡಿತ, ಯಾಕೆಂತಂದರೆ ನಾವು ಇವತ್ತು ಒಂದು 11-12 ವರ್ಷದಿಂದ ನಾವು ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಸಂಸ್ಥೆ ಎಷ್ಟೋ ಜನ ಇವತ್ತು ಹೊರಗಡೆ ಹೋಗಿ ನಮ್ಮ ಸಂಸ್ಥೆಯಿಂದ ಇವತ್ತು ಹೊರಗಡೆ ಹೋಗಿ ಎಷ್ಟೋ ಜನ ಇವತ್ತು ಸಂಸ್ಥೆಗಳನ್ನ ಮಾಡಿದ್ದಾರೆ, ಮತ್ತು ಬೇರೆ ಜನಗಳಿಗೆ ಸಾರ್ವಜನಿಕರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ, ಒಂದು ಈ ಒಂದು ಮದ್ಯಪಾನ ವಿರೋಧವಾಗಿ ಹೋರಾಡ್ತಾ ಇದ್ದಾರೆ, ಅದನ್ನೆಲ್ಲ ಇವತ್ತು ನಮ್ಮ ಸಂಸ್ಥೆಯಿಂದ ರಿಕವರ್ ಆಗಿರೋರು ಈ ಮದ್ಯವ್ಯಸನದಿಂದ ಹೊರಗೆ ಬಂದೂ ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಸಂಸ್ಥೆ ತುಂಬಾ ಒಂದು ಕೆಲಸ ಮಾಡಿದೆ ಸರ್. ಸರ್, ಆಮೇಲೆ ಇನ್ನೊಂದು ಕ್ವಶನ್ ನನಗೆ, ಈಗ ಒಬ್ಬ ಪೇಷಂಟ್ ಅಂದರೆ ಒಬ್ಬ ಮದ್ಯ ವ್ಯಸನಿ ಆಗ್ಬೋದು, ಮಾದಕ ಚಟಗಳಿಗೆ ಬಲಿಯಾಗಿರೋ ಒಬ್ಬ ವ್ಯಕ್ತಿನ ಇಲ್ಲಿ ತಗೊಂಬಂದು ನಾವು ಬಿಟ್ಟು ಹೋಗ್ತೀವಪ್ಪ ಅಂದರೆ ಎಷ್ಟು ದಿನ ಬೇಕಾಗುತ್ತೆ ಅವ್ರು ನಾರ್ಮಲ್ ಮನುಷ್ಯ ಆಗೋದಕ್ಕೆ? ಎಷ್ಟು ಸಮಯ ಬೇಕು ಸರ್ ಅವ್ರು ರಿಕವರಿ ಆಗೋಕ್ಕೆ? ಒಬ್ಬ ಆಲ್ಕೋಹಾಲಿಕ್ ಇರ್ಬೋದು, ಡ್ರಗ್ ಅಡಿಕ್ಟ್ಸ್ ಇರ್ಬೋದು, ಯಾಕೆಂತಂದರೆ ಅವರು ತಗೊಂಬಂದು ಸೇರಿಸಿದಾಗ ಅವ್ರ ಫಿಸಿಕಲ್ ಕಂಡೀಷನ್ ತುಂಬ ಬ್ಯಾಡ್ ಆಗಿರುತ್ತೆ. ಫಿಸಿಕಲ್ ಕಂಡೀಷನ್ಸ್ ತುಂಬ ಬ್ಯಾಡ್ ಆಗಿದ್ದಾಗ ಅವ್ರು ಫಸ್ಟ್ ಫಿಸಿಕಲ್ ಆಗಿ ಅವ್ರನ್ನ ರಿಕವರಿ ಮಾಡಬೇಕಾಗುತ್ತೆ. ಫಿಸಿಕಲ್ ಆಗಿ ಅವ್ರಿಗೆ ಏನು ಟ್ಯಾಬ್ಲೆಟ್ಸ್ ಏನಿದೆ, ಇಂಜೆಕ್ಷನ್ಸ್ ಏನಿದೆ ಅದನ್ನು ಕೊಡಬೇಕಾಗುತ್ತೆ. ಜೊತೆಗೆ ಅವರು ಫಿಸಿಕಲ್ ಆಗಿ ಫಿಟ್ ಆಗೋಕ್ಕೆ ಅವ್ರಿಗೆ ವಿಟಮಿನ್ಸ್ ಏನಿದೆ, ಫುಡ್ಸು, ಯಾಕೆಂದರೆ ಹೊರಗಡೆ ಕುಡಿತಕ್ಕಂಥ ಸಂದರ್ಭದಲ್ಲಿ ಅಥವಾ ಮದ್ಯ ಇದು ಡ್ರಗ್ಸ್ ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಊಟ ಸೇರ್ತಾ ಇರಲ್ಲ, ಊಟ ಮಾಡ್ತಾ ಇರಲ್ಲ, ಅವ್ರಿಗೆ ನಿಶಕ್ತಿ ಆಗಿರ್ತಾರೆ. ನಿಶಕ್ತಿ ಆಗಿರೋದ್ರಿಂದ ಫಸ್ಟು ಫಿಸಿಕಲ್ಲಿ ನಾವು ಹೇಳಿದ ತಕ್ಷಣ ಕೌನ್ಸಿಲಿಂಗ್ ತೊಗೊಳ್ಳೋದಿಲ್ಲ. ಹಾಗಾಗಿ ಫಸ್ಟು ಫಿಸಿಕಲ್ ಆಗಿ ಅವ್ರನ್ನ ಫಿಟ್ ಮಾಡಬೇಕು, ಫಿಸಿಕಲ್ ಆಗಿ ಫಿಟ್ ಮಾಡಿ ಕೊನೆಗೆ ಅವ್ರಿಗೆ ಕೂರಿಸಿ ಮನಪರಿವರ್ತನೆ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಗೊತ್ತಿರುತ್ತೆ ಅವ್ರಿಗೆ ಆಲ್ಕೋಹಾಲ್ ತೊಗೊಳ್ಳೋದು ತಪ್ಪು, ಡ್ರಗ್ಸ್ ತೊಗೊಳ್ಳೋದು ತಪ್ಪು ಅಂತ ಗೊತ್ತಿದ್ರೂ ಸಹ ಅವ್ರು ಮಾಡ್ತಾ ಇರ್ತಾರೆ. ಅವರಲ್ಲಿ ಏನಿದೆ, ನ್ಯೂನ್ಯತೆಗಳು, ಯಾಕೆ ಆ ಒಂದು ಚಟಕ್ಕೆ ಬಲಿಯಾಗಿದ್ದಾರೆ ಅನ್ನೋದನ್ನ ನಾವು ಡೀಪಾಗಿ 1-to-1 ಕೌನ್ಸಿಲಿಂಗ್ ಮುಖಾಂತರ, ಗ್ರೂಪ್ ಕೌನ್ಸಿಲಿಂಗ್ ಮುಖಾಂತರ, ಮತ್ತು ಮನೋವೈದ್ಯರ ಮುಖಾಂತರ ಅವರ ವಿಚಾರಗಳನ್ನ ತಿಳ್ಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋದ್ರಿಂದ ಸಮಯ ಸ್ವಲ್ಪ ಹಿಡಿದೈತೆ. ಅಂದರೆ ಕೆಲವು ಪೇಷಂಟ್ಸ್ಗೆ 1 month ಬೇಕಾಗ್ಬೋದು, 3 months ಬೇಕಾಗ್ಬೋದು, 2 months ಬೇಕಾಗ್ಬೋದು, ಡಿಪೆಂಡ್ ಅಪ್ ಆನ್ ಅವ್ರು ಯಾವ ರೀತಿಯಾಗಿ ರಿಕವರಿ ಆಗ್ತಾ ಇದ್ದಾರೆ ಅನ್ನೋದ್ರ ಮೇಲೆ
ಡಿಪೆಂಡ್ ಆಗುತ್ತೆ ಸರ್ ಇದು. ಅಂದರೆ ಒಂದು ಮ್ಯಾಕ್ಸಿಮಮ್ ನಾವೇನಂತ 3 ಮಂತ್ಸ್ ಟ್ರೀಟ್ಮೆಂಟನ್ನ ನಾವು ಮೇಂಟೈನ್ ಮಾಡೋಕ್ಕೆ ಮಾಡ್ತೀವಿ. ಅಂದರೆ ಒಂದು ರೀತಿ ಹೇಳಬೇಕಂದ್ರೆ ನೀವು ಮಾಡ್ತಾರೋ ಕೆಲಸ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಮತ್ತು ಸುಮಾರು ಫ್ಯಾಮಿಲಿಗಳಿಗೆ ಅದೊಂದು ಏನೋ ಒಂದು ಭರವಸೆ. ನಮ್ಮ ಅಂದರೆ ಯಾರೋ ಒಬ್ಬ ಪೇಷಂಟ್ನ ಕರ್ಕೊಂಬಂದರೆ ಜಸ್ಟ್ ಜಲ್ದಿ ಅವ್ರನ್ನ ರೆಡಿ ಆಗಿಬಿಟ್ಟು ಅವ್ರು ನಾರ್ಮಲ್ ಮನುಷ್ಯ ಆಗಬೇಕು ಆಗಿಬಿಟ್ರೆ ಸಾಕು ಅಂತೇಳಿ ತುಂಬ ಒಂದು ಆಸೆಗಳಿಟ್ಕೊಂಡು ಕರ್ಕೊಂಬಂದಾಗ ಅಟ್ಲೀಸ್ಟ್ ಇಷ್ಟು ಜಲ್ದಿಯಾಗಿ ಅವ್ರು ಕ್ಯೂರ್ ಆಗ್ತಾರೆ ಅಂದರೆ ಅವ್ರಿಗೆ ಒಂದು ಒಳ್ಳೆ ಒಂದು ಇದಿದೆ ಅಂದರೆ ಅವ್ರಿಗೂ ಕೂಡ ಒಂದು ಖುಷಿ ಕೊಡೋ ವಿಚಾರ ಇದು. ಆಮೇಲೆ ಸರ್ ಈಗ ನನಗನ್ಸಿದ್ದು ಇವಾಗ ಸುಮಾರು ಕಡೆ ಒಂದೊಂದು ಥರ ಫೀಸ್ಗಳು ಒಂದೊಂದು ಕಡೆ ಇರುತ್ತೆ. ಇವಾಗ ಇಲ್ಲಿ ನೀವು ಸೇರಿಸ್ಕೊಬೇಕಂದ್ರೆ ಯಾವ ರೀತಿ ಎಷ್ಟು ಫೀಸ್ ಕಟ್ಟಬೇಕಾಗುತ್ತೆ, ಯಾವ ಥರ ಅಲ್ಲಿ ಫೈನಾನ್ಷಿಯಲಿ ಬಂದಾಗ ಒಬ್ಬ ಮನುಷ್ಯನಿಗೆ ಎಷ್ಟು ಖರ್ಚು ಬರುತ್ತೆ ಸರ್ ಇಲ್ಲಿ? ಸರ್ ಈಗ ನಾವು ಇಲ್ಲೇ ಅವ್ರಿಗೆ ಊಟ ವಸತಿ ಕೊಡಬೇಕಾಗುತ್ತೆ, ಮತ್ತು ಅವರಿಗೆ ಇಲ್ಲೇ ನೋಡ್ಕೋಬೇಕಾಗುತ್ತೆ. ಅದರಲ್ಲಿ ಕೆಲವರಿಗೆ ಬಿ ಪಿ ಇರುತ್ತೆ, ಕೆಲವರಿಗೆ ಶುಗರ್ ಇರುತ್ತೆ, ಕೆಲವರಿಗೆ ಬೇರೆ ರೀತಿಯಾದ ಕಾಯಿಲೆಗಳಿರುತ್ತೆ, ಲಿವರ್ ಪ್ರಾಬ್ಲಮ್ಗಳಿರ್ತದೆ. ಯಾಕೆಂತಂದರೆ ಡಿಪೆಂಡ್ ಅಪಾನ್ ನಾವು ಒಬ್ಬ ಪೇಷೆಂಟ್ಗೆ ನಾವು ಯಾವ ರೀತಿ ಚಾರ್ಜಸ್ ಅನ್ನೋದು ಮೆಡಿಕಲ್ ಇದ್ರ ಮೇಲೆ ನಾವು ಇದು ಮಾಡ್ತೀವಿ. ಮತ್ತು ಯಾವ ರೀತಿಯಾದ ಒಂದು ಕಾಯಿಲೆಗಳು ಯಾವುದು ಇಲ್ಲ ಅಂತಂದರೆ, ಯಾಕೆಂದರೆ ಅವ್ರಿಗೆ 3 ಊಟ ಕೊಡಬೇಕಾಗುತ್ತೆ, ಕೌನ್ಸಿಲಿಂಗ್, ಯಾಕೆಂದರೆ ಕೌನ್ಸಿಲಿಂಗ್ ಮಾಡೋರಿಗೆ ನಾವು ಪೇಮೆಂಟ್ ಕೊಡಬೇಕಾಗುತ್ತೆ, MSW ಅವ್ರಿಗೆ ಅವರಿಗೆ ಒಂದು ಪೇಮೆಂಟ್ ಕೊಡಬೇಕಾಗುತ್ತೆ, ಮೇಂಟೆನೆನ್ಸ್ ಇರುತ್ತೆ, ಫುಡ್ ಮೇಂಟೆನೆನ್ಸ್ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾದ ಒಂದು ನಮಗೆ ಯಾವುದೇ ರೀತಿಯಾದ ಒಂದು ಗೌರ್ಮೆಂಟಿಂದಾಗಲಿ ಅಥವಾ ಸರ್ಕಾರದಿಂದ ಯಾವುದೇ ರೀತಿಯಾದ ಒಂದು ಹಣ ಬರೋದಿಲ್ಲ. ಇದು ನಾವೇನು ಮಾಡಬೇಕು, ಅವ್ರ ಹತ್ರನೇ ನಾವು ಕಲೆಕ್ಟ್ ಮಾಡಿ ಇದರಲ್ಲೇ ನಾವು ಮೇಂಟೈನ್ ಮಾಡಿ ಅವ್ರಿಗೆ ಒಂದು ಒಳ್ಳೇದು ಮಾಡಬೇಕಾಗುತ್ತೆ. ಹಾಗಾಗಿ ನಾವು ರೀಸನಬಲ್ಲಾಗಿ ನಾವು ಪೇಮೆಂಟ್ ತೊಗೊಂಡು ನಾವು ಸಂಸ್ಥೆನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ತುಂಬ ಬರ್ಡನ್ನು ಆಗದೆ ಅಟ್ಲೀಸ್ಟ್ ಇಲ್ಲಿ ರಿಕವರಿಗೆ ಅಂದರೆ ಅಲ್ಲಿ ಏನು ಖರ್ಚಿಗೆ ಬೇಕು, ಖರ್ಚಿಗೆ ಮೇಂಟೈನ್ ಆಗುವಷ್ಟು ನಾವು ನೋಡಿಕೊಂಡು ಅದನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೀವಿ. ಬಡವರು ಅಂತ ತೀರಾ ನಾವು ಅಮೌಂಟ್ ಇಲ್ಲ ಅಂತ ಬಂದವ್ರಿಗೂ ಸಹ ನಾವು ಒಂದು ಕ್ಯಾಂಪ್ ಥರ ಮಾಡುವಂಥದ್ದು, ಅವೇರ್ನೆಸ್ ಕ್ಯಾಂಪ್ ನಡೆಸುವಂಥದ್ದು, ಅವ್ರಿಗೆ ಬೇರೆ ಏನಾದರೂ ಒಂದು ಮೀಟಿಂಗ್ಗಳಿಗೆ ಹೋಗಿ ಅಂತ ಸಜೆಸ್ಟ್ ಮಾಡ್ತಕ್ಕಂಥದ್ದು, ಅಥವಾ ನಾವು ಬಂದಾಗ ಸಪ್ರೇಟಾಗಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ತಿಳಿಸಿ ಒಂದು ಇದು ಮಾಡ್ತಕ್ಕಂಥದ್ದನ್ನು ನಾವು ಮಾಡಿದ್ದೀವಿ. ಫ್ರೀಯಾಗೂ ನಾವು ಕಾರ್ಯಕ್ರಮನ ಮಾಡಿದ್ದೀವಿ. ಜೊತೆಗೆ ಏನು ಒಂದು ಅವ್ರಿಗೆ ರಿಕವರ್ ಆಗೋಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅದಕ್ಕೆಲ್ಲ ನಾವು ಫ್ರೀಯಾಗಿ ಮಾರ್ಗದರ್ಶನಗಳನ್ನ ಕೊಟ್ಟಿದ್ದೀವಿ. ಈ ರೀತಿ ನಾವು ಮಾಡ್ತಾ ಬಂದಿದ್ದೀವಿ. ಓಕೆ ಸರ್, ಈಗ ಇಲ್ಲಿಂದ ಆಚೆ ಹೋದ್ಮೇಲೆ ಈ ಸಂಸ್ಥೆಯಲ್ಲಿ ಇವಾಗ ರಿಕವರಿ ಆಗಿ ಆಚೆ ಹೋದ್ಮೇಲೆ ಆ ಫ್ಯಾಮಿಲಿಗಳು ಕುಟುಂಬದವರು ಯಾವ ರೀತಿ ಒಂದು ಸಂತೋಷನ ಆಗ್ಬೋದು, ಒಂದು ಅವರ ಅನುಭವಗಳನ್ನ ಯಾವ ರೀತಿ ಅವರು ನಿಮ್ಮ ಮುಂದೆ ತೋಡ್ಕೊಂಡಿದ್ದಾರೆ? ಖಂಡಿತ. ಯಾಕೆ ಅಂತಂದರೆ ಇವತ್ತು ಎಷ್ಟೋ ಜನ ಆ ಮದ್ಯವ್ಯಸನದಿಂದ ಅಥವಾ ಚಟಗಳಿಂದ ಬಲಿಯಾಗಿ ಕುಟುಂಬದಲ್ಲಿ ತುಂಬನೇ ಒಂದು ಡ್ಯಾಮೇಜಸ್ ಮಾಡ್ಕೊಂಡಿರ್ತಾರೆ. ನಾವು ನೋಡಿರೋ ಪ್ರಕಾರ ಭಾಳ ಒಂದು ಹಿಂಸೆ ಅನುಭವಿಸಿರ್ತಾರೆ, ಭಾಳ ಒಂದು ಕಷ್ಟ ಅನುಭವಿಸಿರ್ತಾರೆ. ಆ ಥರ ಅವರು ಏನು ಅಂತಂದರೆ ಈ ಇಲ್ಲಿಂದ ಹೊರಗಡೆ ಹೋಗಿ ಬದಲಾವಣೆ ಆದಾಗ ಎಷ್ಟೋ ಜನ ನಮಗೆ ಬಂದು ಕೃತಜ್ಞತೆ ಸಲ್ಲಿಸಿದ್ದಾರೆ, ಸಂತೋಷಪಟ್ಟಿದ್ದಾರೆ. ಅದನ್ನು ನೋಡಿದಾಗ ನಮಗೂ ತುಂಬಾ ಒಂದು ಖುಷಿಯಾಗಿದೆ, ಭಾಳ ಒಂದು ನಮಗೆ ಒಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಅದರಿಂದ. ಎಷ್ಟೋ ಜನ ಇವತ್ತು ಕೆಲವರು ಫೋನ್ ಮಾಡ್ತಾರೆ, ಇಲ್ಲ ಸರ್ ಹೆಂಗೋ ನಿಮ್ಮ ಮಗ ಆಗಿರ್ಬೋದು, ನಮ್ಮ ಗಂಡನ ಸೇರಿಸಿರೋರು ಅಥವಾ ಮಗನ ಸೇರಿಸಿರೋರು ಫೋನ್ ಮಾಡಿ ತುಂಬ ಚೆನ್ನಾಗಿದ್ದಾರೆ, ಇವತ್ತು ನಿಮ್ಮ ಸಂಸ್ಥೆಯಿಂದ ನಮಗೆ ಒಳ್ಳೇದಾಯಿತು, ಇಲ್ಲಾಂತಂದರೆ ನಾವು ಯಾವ ಬೀದಿ ಪಾಲಾಗ್ಬಿಡ್ತಾ ಇದ್ದೋ ಅಂತೇಳಿ ಎಷ್ಟೋ ಜನ ಅವರ ಒಂದು ಶೇರಿಂಗ್ ಮಾಡಿದ್ದಾರೆ, ನಮಗೆ ಧನ್ಯವಾದ ತಿಳಿಸಿದ್ದಾರೆ, ಕೃತಜ್ಞತೆಗಳು ತಿಳಿಸಿದ್ದಾರೆ. ಹಾಗಾಗಿ ನಮಗೆ ಇದ್ರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಂದ್ರೆ ಸಾಕು, ಅಷ್ಟೇ ಸಾಕಲ್ವ ಸರ್? ಹೌದು, ಮೇನಾಗಿ ಮನುಷ್ಯನ ತಾವು ಮಾಡೋ ಕೆಲಸಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಬಿಡ್ತು ಅಂದರೆ ಅದು ಸಾರ್ಥಕ ಅಂತ ನಾವು ತಿಳ್ಕೊಬೋದು. ಹೌದು. ಆಮೇಲೆ ಸರ್ ಈಗ ಈ ಸಂಸ್ಥೆಗೆ ಎಲ್ಲೆಲ್ಲಿಂದ ಬರ್ತಾರೆ, ಯಾವ್ಯಾವ ಊರಿಂದ ಬರ್ತಾರೆ, ಎಷ್ಟು ದೂರದಿಂದ ಇಲ್ಲಿ ಬಂದು ಸೇರಿದ್ದಾರೆ? ಈಗ ನಮ್ಮ ನವಜೀವನ ಟ್ರಸ್ಟ್ಗೆ ನಮಗೆ ತಮಿಳ್ನಾಡಿಂದ ಬಂದಿದ್ದಾರೆ, ಆಂಧ್ರ ಪ್ರದೇಶದಿಂದ ಬಂದಿದ್ದಾರೆ, ಈ ಕಡೆ ಮಂಗಳೂರು ಕಡೆಯಿಂದ ಬಂದಿದ್ದಾರೆ, ಬೆಂಗಳೂರವರು ಸುಮಾರು ಜನ ಇದ್ದಾರೆ, ರೂರಲ್ಲು ಬಂದಿದ್ದಾರೆ. ನಾವು ಹಿಂಗೆ ಈ ಥರ ಆ ಥರ ಅಂತ ಏನು ನಾವು ಇಂಥವ್ರೆ ಅಂತ ನಾವು ರಿಸ್ಟ್ರಿಕ್ಷನ್ ಮಾಡಲ್ಲ. ನಾವು ಎಲ್ಲ ಕಡೆಯವ್ರನ್ನ ನಾವು ಅಡ್ಮಿಟ್ ಮಾಡ್ಕೋತೀವಿ. ಮುಖ್ಯವಾಗಿ ಅವರು ಆ ಚಟದಿಂದ ಹೊರಗೆ ಬರಬೇಕು ಅನ್ನೋದು ನಮ್ಮ ಉದ್ದೇಶ. ನಾವು ಇವ್ರಿಗೆ ಅವ್ರಿಗೆ ಅಂತ ಏನು ಪರ್ಟಿಕ್ಯುಲರ್ ಆಗಿ ನಾವು ಇದು ಮಾಡ್ತಾ ಇಲ್ಲ, ಅವ್ರು ತೊಗೊಂಬಂದು ಬಿಟ್ಟಿದ್ದಾರೆ ಎಷ್ಟೋ ಜನ. ಹಾಗಾಗಿ ನಾವು ಇಲ್ಲಿ ಊಟ ವಸತಿ ಎಲ್ಲ ಇಲ್ಲೇ ಇರೋದ್ರಿಂದ, ಇಲ್ಲಿ ಸ್ಟೇ ಮಾಡೋಕ್ಕೆ ಅನುಕೂಲ ಇರೋದ್ರಿಂದ, ಅಲ್ಲಿಂದನೂ ತಂದು ನಾವು ಬಿಟ್ಟಿರೋದ್ರಿಂದ ನಾವು ಇಲ್ಲಿ ಬದಲಾವಣೆ ಮಾಡೋಕ್ಕೆ ನಾವು ಇದು ಮಾಡಿದ್ದೀವಿ ಸರ್. ಸೂಪರ್ ಸರ್. ಅದಾದಮೇಲೆ ಸರ್ ನೆಕ್ಸ್ಟ್ ನಿಮ್ಮ ಪ್ಲಾನ್ಸ್ ಏನಿದೆ ಅಂದರೆ ಮುಂದೆ ಇವಾಗ ಇದು ಸಂಸ್ಥೆ ಇವಾಗ ಬೆಂಗಳೂರಲ್ಲಿದೆ, ಇದು ಬಿಟ್ಟು ಇನ್ನೇನಾದರೂ ಬೇರೆ ಕಡೆನೂ ಒಂದು ಮಾಡೋ ಪ್ಲಾನ್ ಇದಾವ? ಇನ್ನು ಯಾವ ರೀತಿ ನೀವು ಯೋಜನೆಗಳು ಹಾಕ್ಕೊಂಡಿದ್ದೀರ? ಖಂಡಿತ ಇದೆ ಸರ್. ಯಾಕೆಂತಂದರೆ ನನಗೆ ಸುಮಾರು ಯೋಜನೆಗಳು ನನ್ನಲ್ಲಿದೆ. ಯಾಕೆಂತಂದರೆ ಮುಖ್ಯವಾಗಿ ನಾನೊಂದು ಡಿಎಡಿಕ್ಷನ್ ಅಂದರೆ ಏನೊಂದು ಸಂಸ್ಥೆನ ಮಾಡಬೇಕು ಅಂತೇಳಿ ಫ್ರೀ ಆಫ್ ಕಾಸ್ಟಲ್ಲಿ ಒಂದು ಮಾಡಬೇಕು ಅಂತ ನನ್ನ ಮುಂದಿನ ಒಂದು ಉದ್ದೇಶ ಇದೆ. ಬಡ ಜನತೆಗೋಸ್ಕರ ಈಗ ಸುಮಾರು ಕ್ಯಾಂಪ್ಗಳು ಮಾಡ್ತಾಯಿದ್ದಾರೆ,
ಈಗ ಮದ್ಯಪಾನ ಸಂಯಮ ಮಂಡಳಿ ಇದೆ, ನಮ್ಮ ಒಂದು ವೀರೇಂದ್ರ ಹೆಗಡೆಯವರು ಧರ್ಮಸ್ಥಳದವರು ಅವರು ಕ್ಯಾಂಪ್ಸ್ಗಳು ಮಾಡ್ತಾ ಇದ್ದಾರೆ. ಬಟ್ ಇವತ್ತಿನ ಒಂದು ಚಟ ತುಂಬ ಜಾಸ್ತಿ ಆಗಿರೋದ್ರಿಂದ, ಡ್ರಗ್ ಅಡಿಕ್ಟ್ಸ್ಗಳು ಅಥವಾ ಇವರು ಜಾಸ್ತಿ ಆಗಿರೋದ್ರಿಂದ ಇನ್ನು ಸಾಲದು. ಹಾಗಾಗಿ ಎಷ್ಟೋ ಜನ ಕೆಲವ್ರಿಗೆ ಬಡವ್ರಿಗೆ ಅವ್ರಿಗೆ ಪೇಮೆಂಟ್ ಅವ್ರು ಕುಡಿದು ಎಲ್ಲ ಕಳೆದಿರ್ತಾರೆ, ಅವ್ರು ತಂದು ದುಡ್ಡು ಕಟ್ಟಿ ಅವರು ಸೇರಿಸುವಂಥ ಒಂದು ಕೆಪಾಸಿಟಿ, ಅಂಥ ಅವ್ರಿಗೋಸ್ಕರ ಒಂದು ಫ್ರೀ ಆಗಿ ಇರ್ತಕ್ಕಂಥ ಒಂದು ಸಂಸ್ಥೆನ ಸ್ಥಾಪನೆ ಮಾಡಬೇಕು ಅಂತೇಳಿ ನನ್ನ ಭಾಳ ದಿನದಿಂದ ಒಂದು ಕನಸಿದೆ. ಅದೇ ರೀತಿ ಈ ರೀತಿ ಬೇರೆ ಬೇರೆ ಒಂದು ಇದರಲ್ಲೂ ಅಂದರೆ ಬೇರೆ ಏರಿಯಾ, ಈಗ ಫಾರ್ ಎಕ್ಸಾಂಪಲ್ ನಾವು ಇವಾಗ ಬೆಂಗಳೂರಲ್ಲಿ ಮಾಡ್ತಾಯಿದ್ದೀವಿ, ಮಂಡ್ಯ ಕಡೆ ಮತ್ತು ಮೈಸೂರು ಈ ಕಡೆ ಮಂಗಳೂರು ಕಡೆ ಎಲ್ಲ ಮಾಡಬೇಕು ಅಂತ ಪ್ಲ್ಯಾನ್ಸ್ ಇದೆ. ಮುಖ್ಯವಾಗಿ ನಾನು ಫ್ರೀ ಡಿರೆಕ್ಷನ್, ಯಾಕೆಂತಂದರೆ ನಮ್ಮ ನವಜೀವನ ಟ್ರಸ್ಟ್ಗೆ ಇವತ್ತು ಏನಿದೆ ಒಂದು ನಮಗೂ ಒಂದು ಫಂಡನ್ನು ನಾವು ಇವತ್ತು ಕಲೆಕ್ಷನ್ ಮಾಡ್ತಾಯಿದ್ದೀವಿ. ಬಟ್ ಯಾರಾದರೂ ನಮಗೆ ಒಂದು ದಾನಿಗಳು ಮುಂದೆ ಬಂದು ಬೇರೆ ಅಂದರೆ ನಾವು ಟ್ರಸ್ಟಿಂದ ಬರೀ ಇದೊಂದೇ ಕಾರ್ಯ ಮಾಡ್ತಾಯಿಲ್ಲ, ಈಗ ಒಂದು ದೇವಸ್ಥಾನ ಕಟ್ಟೋದಿರ್ಬೋದು ಅಥವಾ ಒಂದು ಬೇರೆ ಆ್ಯಕ್ಟಿವಿಟೀಸ್ಗಳು ಏನಿದೆ ಸಮಾಜಕ್ಕೆ ಬೇಕಾಗ್ತಕ್ಕಂಥದ್ದು ಅದನ್ನೆಲ್ಲ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತಾ ಬರ್ತಾಯಿದ್ದೀವಿ. ಸ್ವಯಂ ಇಲ್ಲಿ ಕಾರ್ಯಕರ್ತರಿದ್ದಾರೆ ಕೆಲವರು, ಒಂದು 7-8 ಜನ ಹೆಲ್ಪ್ ಮಾಡ್ತಾರೆ. ನಾವೇನು ನಮಗೆ ಏನು ದುಡ್ಡು ಬೇಡ, ನಾವೇನಾದ್ರೂ ವೀಕೆಂಡ್ಸಲ್ಲಿ ಬರ್ತೀವಿ, ಒಂದು ಹೆಲ್ಪ್ ಮಾಡೋಣ, ಸಮಾಜಕ್ಕೆ ಏನಾದರೂ ಒಂದು ಸಹಾಯ ಮಾಡೋಣ, ನಮಗೂ ಒಂದು ಆತ್ಮಸಂತೋಷ ಸಿಗುತ್ತೆ ಅಂತ ಈ ನಿಟ್ಟಿನಲ್ಲಿ ನಮಗೆ ಸುಮಾರು ಯೋಜನೆಗಳಿದೆ. ಹಂಗಾಗಿ ಅದಕ್ಕೆ ಇವತ್ತು ಫಂಡ್ದು ತುಂಬ ಅವಶ್ಯಕತೆ ಇದೆ, ಅದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ಕೈಯಲ್ಲಾಗಿ ವೈಯಕ್ತಿಕವಾಗಿ ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಹಾಕಿ ನಾನು ಏನು ಮಾಡ್ತಾಯಿದ್ದೀನಿ, ಇವತ್ತು ಕೆಲವು ಒಂದು ಸಮಾಜ ಸೇವೆಗಳನ್ನ ಮಾಡ್ತಾಯಿದ್ದೀನಿ. ಇವತ್ತು ಒಂದು ಪುಸ್ತಕ ಒಂದು ನಾವು ಇದನ್ನು ಬಿಡುಗಡೆ ಮಾಡ್ದೋ, ನಮ್ಗೆ ಯಾವುದೇ ರೀತಿಯಾದ ನಾವು ಫಂಡ್ ಕಲೆಕ್ಷನ್ ಮಾಡಲಿಲ್ಲ, ಅದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಇವತ್ತು ಫ್ರೀಯಾಗಿ ಕೊಡ್ತಾಯಿದ್ದೀವಿ. ಯಾಕೆಂತಂದರೆ ಇವತ್ತು ನನಗೆ ಇದು 15,000 ರೂಪಾಯಿ ಖರ್ಚು ಬಿತ್ತು, ನನಗೆ ಒಂದು 500 ಬುಕ್ಕಿಗೆ 15,000 ರೂಪಾಯಿ ಖರ್ಚು ಬಿತ್ತು, ಆದರೂ ಇದನ್ನು ನಾನೇನು ಮಾಡ್ತಾಯಿದ್ದೀನಿ ಇವತ್ತು ಫ್ರೀಯಾಗಿ ಕೊಡ್ತಾಯಿದ್ದೀನಿ. ಅದು ಯಾರೋ ಒಬ್ರಿಗೆ ಮುಟ್ಲಿ, ಏನೋ ಅದರಲ್ಲಿ ಒಂದು ಕೆಲವು ಪಾಯಿಂಟ್ಸನ್ನು ಓದಿ ಹೊರಗಡೆ ಬಂತು ಅಂತಂದರೆ ಈಗ ಬಡ ಜನತೆಗೆ ಅನುಕೂಲ ಆಗಲಿ ಅಂತೇಳಿ ನನ್ನ ಉದ್ದೇಶದಿಂದ ಮಾಡಿದ್ದೀನಿ. ಇನ್ನು ಮುಂದೆ ಸುಮಾರು ಯೋಜನೆಗಳಿದೆ, ನಿಮ್ಮಂಥವ್ರು ಸಹಕಾರ ಇದ್ದರೆ ಖಂಡಿತವಾಗೂ ಆ ಯೋಜನೆಗಳೆಲ್ಲ ಪೂರೈಸ್ಬೋದು ಅಂತ ನನ್ನ ಅನಿಸಿಕೆ. ಅಲ್ಲ ಸರ್, ಈಗ ನೀವು ಮಾಡ್ತಾರೋದೇ ಸಮಾಜಕ್ಕೋಸ್ಕರ ಅಂದರೆ ಇನ್ನು ಸಮಾಜಕ್ಕೆ ನಿಮ್ಮ ಕಡೆಯಿಂದ ಯಾವುದು ಸ್ವಾರ್ಥ ಇಲ್ಲದೆ ನಿಸ್ವಾರ್ಥದಿಂದ ಮಾಡೋದನ್ನ ಎಲ್ಲರೂ ವೆಲ್ಕಮ್ ಮಾಡ್ಕೊತಾರೆ. ಯಾಕಂದರೆ ಸಮಾಜ ಇದಕ್ಕೆ ಇಂಥದ್ದು ಅವಶ್ಯಕತೆ ಇದೆ ಸರ್. ಇವತ್ತಿನ ಕಾಲಕ್ಕೆ ಈ ಥರದ್ದು ಇನ್ನೊಂದು ನಿಮ್ಮ ಥರ ಒಂದು ಯೋಚನೆ ಆಲೋಚನೆ ಇಟ್ಕೊಂಡಿರುವಂಥ ಇನ್ನಷ್ಟು ಜನಗಳು ಈ ಸಮಾಜದಲ್ಲಿ ಬಂದರೆ ಕಂಪ್ಲೀಟಾಗಿ ಮದ್ಯಪಾನ ಅನ್ನೋದನ್ನು ಸಮಾಜದಿಂದ ಒಂದು ಸ್ವಲ್ಪ ದೂರದಲ್ಲಿಟ್ಟು ಒಂದು ಒಳ್ಳೆ ಜೀವನ ಮಾಡೋದಕ್ಕೆ ಖಂಡಿತ ಸಾಧ್ಯ ಇದೆ. ಅದು ನಿಮ್ಮಂಥವ್ರು ಒಂದು ಅದೇನು ನಿಮ್ಮ ಯೋಜನೆಯಲ್ಲಿ ಇಟ್ಕೊಂಡಿದ್ದೀರಲ್ಲ ಅದ್ರ ಮುಖಾಂತರ ಜಲ್ದಿ ಸಕ್ಸಸ್ ಆಗಿ ಒಂದು ಒಳ್ಳೆ ಸಮಾಜ ಆಗಲಿ ಅನ್ನೋದು ನಮ್ಮ ಆಸೆ ಕೂಡ. ನೀವು ಅಂದ್ಕೊಂಡಿದ್ದು ಎಲ್ಲ ಕೆಲಸಗಳು ಕೂಡ ಸಕ್ಸಸ್ ಆಗಲಿ. ಆಮೇಲೆ ಚಿಕ್ಕದಾಗಿ ನಿಮ್ಮ ಈ ವ್ಯವಸ್ಥೆಯನ್ನು ಏನು ಇಟ್ಕೊಂಡಿದ್ದೀರಲ್ಲ ಸರ್, ಎಷ್ಟು ಜನ ಇಲ್ಲಿ ಸ್ಟಾಫ್ ಇದ್ದಾರೆ, ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತಿದ್ದೀರಾ, ಎಷ್ಟು ಜನ ಈಗ ಪ್ರೆಸೆಂಟ್ ಇಲ್ಲಿ ಮದ್ಯವ್ಯಸನಕ್ಕೆ ತುತ್ತಾಗಿರೋರು ಪೇಷಂಟ್ಸ್ ಅಂದರೆ ಎಷ್ಟು ಜನ ಈಗ ಪ್ರೆಸೆಂಟ್? ಸರ್, ಈಗ ಪ್ರೆಸೆಂಟಲ್ಲಿ ಈಗ ಸ್ಟಾಫ್ಸ್ ಬಂದುಬಿಟ್ಟು ಇಲ್ಲಿ ನಮ್ಮ ಹತ್ರ ಒಂದು 7-8 ಜನ ಇದ್ದಾರೆ ಸರ್. ಯಾಕೆಂದರೆ ಕ್ಲಾಸಸ್ ಮಾಡೋರು ಒಂದು 3-4 ಜನ ಇದ್ದಾರೆ, ಕೌನ್ಸಿಲರ್ಸು, ಮತ್ತು ಈ ಮೇಂಟೆನೆನ್ಸ್ ಮಾಡೋವಂಥವ್ರು ಒಂದು 4 ಜನ ಇದ್ದಾರೆ. ಒಂದು ಒಟ್ಟು ಒಂದು 8 ಜನ ನಾವು ಇಲ್ಲಿ ಮೇಂಟೈನ್ ಮಾಡ್ತಾಯಿದ್ದೀವಿ. ಜೊತೆಗೆ ಈಗ ನಮಗೆ ಈಗ ಪ್ರೆಸೆಂಟಲ್ಲೇ ನಮಗೆ ಒಂದು 38-40 ಮೆಂಬರ್ಸ್ ಇದ್ದಾರೆ ಸರ್. 40 ಮೆಂಬರ್ಸು ಇವತ್ತು ಏನು ಅಂತಂದರೆ ಕೆಲವರು ಡ್ರಗ್ ಅಡಿಕ್ಟ್ಸ್ ಇದ್ದಾರೆ, ಕೆಲವರು ಮದ್ಯವ್ಯಸನಿಗಳಿದ್ದಾರೆ, ಇವರೆಲ್ಲ ಇವತ್ತು ಬದಲಾವಣೆ ಆಗೋಕ್ಕೆ ಅವ್ರ ಫ್ಯಾಮಿಲಿ ಸೇರಿಸಿರೋರು ಇದ್ದಾರೆ, ಕೆಲವರು ಅವರೇ ವಾಲಂಟ್ರಿಯಾಗಿ ಬಂದು ಸೇರಿಕೊಂಡಿರೋರು ಇದ್ದಾರೆ. ಹಂಗಾಗಿ ಅವ್ರಿಗೆಲ್ಲ ನಾವು ಸಮಾಜದಲ್ಲಿ ನಾವು ಅದನ್ನು ಹೊರಗಡೆ ಬಿಟ್ಟು ಬರೋಕ್ಕೆ ಅವ್ರಿಗೇನೇನು ಕಾರ್ಯಕ್ರಮ ಕೊಡಬೇಕೋ ನಾವು ಅಚ್ಚುಕಟ್ಟಾಗಿ ಪ್ರಾಮಾಣಿಕತೆಯಾದ ನಾವು ಪ್ರಯತ್ನನ ನಾವು ಮಾಡ್ತಾಯಿದ್ದೀವಿ. ಓಕೆ ಸರ್, ಆಲ್ ದ ಬೆಸ್ಟ್ ನಿಮ್ಮ ಮುಂದಿನ ಎಲ್ಲ ಕಾರ್ಯಗಳಿಗೂ. ಆಮೇಲೆ ನಿಮ್ಮ ಮುಂದೆ ಏನೆಲ್ಲ ಪ್ಲ್ಯಾನ್ಗಳಿಟ್ಟಿದ್ದೀರಿ ಅದೆಲ್ಲ ಸಕ್ಸಸ್ ಆಗಲಿ ಅಂತೇಳಿ ನಾವು ನಮ್ಮ ಸ್ವದೇಶ್ ಮೀಡಿಯಾ ಕಡೆಯಿಂದ ನಿಮಗೆ ಹೃದಯದಿಂದ ನಿಮಗೆ ಎಲ್ಲ ಕಾರ್ಯಗಳು ಸಕ್ಸಸ್ ಆಗಲಿ ಅಂತೇಳಿ ಹೇಳ್ಕೊತೀವಿ. ಆಮೇಲೆ ನೀವು ಖಂಡಿತ ನಮ್ಮ ಕರ್ನಾಟಕಕ್ಕಲ್ಲ ನಮ್ಮ ದೇಶಕ್ಕೆ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ ಅಂತ ಅದನ್ನು ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೋದು ಸರ್. ಖಂಡಿತ, ಕೆಲಸ ಇದೇ ರೀತಿ ಮುಂದುವರಿಲಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ ಸರ್.